ಬಟ್ ನಾನು ಬಿಗ್ ಬಾಸ್ 9ಕ್ಕೆ ತುಂಬ ಖುಷಿಯಿಂದ, ತುಂಬ ಹೆಮ್ಮೆಯಿಂದ, ಅರ್ಧ ಬಿಗ್ ಬಾಸ್ ಗೆದ್ದಿರೋ ಹಾಗೆ, ಅದೃಷ್ಟವಂತನಾಗಿ, ನನ್ನ ಅದೃಷ್ಟ ಒಂದು ಸೀಸನ್ ಆದಮೇಲೆ ಬಂದಿರೋದಕ್ಕೆ. ಬಿಗ್ ಬಾಸು ನೀನು ಸೀಸನ್ 8ರಲ್ಲಿ ಟಾಪ್ 5 ಆಗಿದೆ, ಇಸ್ಲಿ ಟಾಪ್ 1 ಆಗೋಕ್ಕೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ ಅಂತ, ಈ ಥರದ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ನಾನು ಸೈನ್ ಮಾಡಿ ಬಿಗ್ ಬಾಸ್ 9ಕ್ಕೆ ಬಂದೆ. ನೋಡಿದ್ದೀರಾ 77 ದಿನ ನನ್ನನ್ನು ಬೆಳಿಗ್ಗೆ ಹಲ್ಲುಜ್ಜೋದ್ರಿಂದ ರಾತ್ರಿ ಮಲಗೋವರೆಗೂ ನನ್ನನ್ನು ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ. ಸ್ವಲ್ಪ ಜನಕ್ಕೆ ಕೋಪ ಬಂದಿರುತ್ತೆ, ಸ್ವಲ್ಪ ಜನಕ್ಕೆ ಆಶ್ಚರ್ಯ ಆಗಿರುತ್ತೆ, ಎಲ್ಲವೂ ನಗು, ಸಂತೋಷ, ದುಃಖ, ಎಮೋಷನ್, ಹಠ, ಕಾಮಿಡಿ, ಗಲಾಟೆಗಳು ಎಲ್ಲವನ್ನು ಇದರಲ್ಲಿ ಒಬ್ಬ ನೈಜವಾದ ಪರ್ಸನಾಲಿಟಿಯನ್ನು ನನ್ನನ್ನು ನಾನೇ ಕರ್ನಾಟಕಕ್ಕೆ ಸಮರ್ಪಣೆ ಮಾಡಿದ್ದೇನೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮೊಬೈಲ್ ಇಲ್ಲ, ಏನಿಲ್ಲ, ಅದು ಅಜ್ಞಾತವಾಸ ಅಂದರೆ ಅಜ್ಞಾತವಾಸನೇ. ಆದರೆ ಅಲ್ಲಿ ಒಂದು ಲೈಟ್ ಏನಾದರೂ ಇಲ್ಲ ಅಂದಿದ್ದಿದ್ರೆ ಅದು ನೀವೊಂದು 70-80 ವರ್ಷ ಹಿಂದೆ ಹೋಗಿ ಜೀವಿಸಿ ಬಂದಂಗೆ ಆಗ್ತಿತ್ತು. ನಾವು ಲೈಫ್ ಸ್ಟೈಲ್ ಎಲ್ಲ ಇದೇ ಥರನೇ ಇದ್ರು ಅದ್ಯಾವ ವಿಚಿತ್ರವಾಗಿರುತ್ತೆ ಸರ್. ಅದನ್ನ ದಿನ ನೋಡದೆ ಒಂದು ಖುಷಿ ಇರುತ್ತೆ. ಬಟ್ ಅಲ್ಲಿ ನಿಜವಾದ ರೂಪಗಳು ಆಚೆ ಬರ್ತವೆ. ಒಂದು ದಿನ ನಾವು ನಾಟಕ ಆಡ್ಬೋದು, 2 ದಿನ ನಾಟಕ ಆಡ್ಬೋದು, 3 ದಿನಕ್ಕೆ ಸಾಧ್ಯನೇ ಇಲ್ಲ. ನಾವೇನ್ ಒಳಗಿರ್ತೀವಿ ಅದು ನಿಜ ಆಚೆ ಬಂದಿರುತ್ತೆ. ಸೊ ಅಷ್ಟು ದಿನ ನೀವು ಆಲ್ಮೋಸ್ಟ್ 70 ದಿನಕ್ಕಿಂತ ಡೇಸ್ ಅಂದ್ರೆ ಇಟ್ಸ್ ನಾಟ್ ಎ ಏನೋದು ಚಿಕ್ಕ ನಂಬರ್ ಅಲ್ವೇ ಅಲ್ಲ. ಸೊ ಅಷ್ಟು ದಿನ ಅಲ್ಲಿ ಇರ್ಬೇಕು ಅಂದ್ರೆ ಅದ್ರಲ್ಲಿ ಬಿಫೋರ್ ಕೂಡ ಇದ್ದು ಬಂದಿದೆ. ಅದು ಎಷ್ಟು ನಿಮ್ಗೆ ಹೆಲ್ಪ್ ಆಯ್ತು? ಹೋದ ಸತಿ ಹೋಗಿ ಇದ್ದಿದ್ದು, ಈ ಸತಿ ನಮ್ಗೆ ಎಷ್ಟು ಹೆಲ್ಪ್ ಆಯ್ತು? ಬಿಗ್ ಬಾಸ್ 8 ಮತ್ತು ಬಿಗ್ ಬಾಸ್ 9 ಎರಡು ಲೆಕ್ಕ ಹಾಕಿದಾಗ ನಾನು ಕನಿಷ್ಠ 200 ದಿನ ಜನರ ಸಂಪರ್ಕದಿಂದ, ಮೊಬೈಲಿಂದ ದೂರ, ಅನೇಕ ಸವಲತ್ತುಗಳನ್ನು, ಕಂಫರ್ಟ್ಗಳನ್ನು, ಲಕ್ಸುರಿಯನ್ನು, ಒಂದು ನೆನಪಿನಲ್ಲಿ ಎಮೋಷನನ್ನು ಬಿಟ್ಟು ಬದುಕಿರೋದು ಈ ಲಾಸ್ಟ್ 24 ತಿಂಗಳಲ್ಲಿ. ಆಲ್ಮೋಸ್ಟ್ 200 ಡೇಸ್, 121 ಡೇಸ್ ಆಫ್ ಬಿಗ್ ಬಾಸ್ 8, 77 ಡೇಸ್ ಆಫ್ ಬಿಗ್ ಬಾಸ್ 9, ಎರಡನ್ನು ಕೂಡಿದಾಗ 197-198 ದಿನ ಬರುತ್ತೆ. ಈ ಥರದ ಒಂದು ಮನಸ್ಸು, ಗಟ್ಟಿಯಾದ ಮನಸ್ಸು, ಕೇವಲ ನೀವು 2 ದಿನ ಮೊಬೈಲ್ ಬಿಟ್ಟು ನೀವು ಒಂದೇ ರೂಮಲ್ಲಿ ಕೂತ್ಕೊಳಕ್ಕಾಗತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ನೀವು ಯಾರ ಜೊತೆ ಮಾತಾಡ್ದೇ ಒಂದು ಮನೆಯಲ್ಲಿ ಬೇಕಾದ್ರೆ ಟಿ ವಿ ಕೊಡ್ತೀವಿ, ಊಟ ಕೊಡ್ತೀವಿ, ಇರ್ತೀರಾ? ಇಲ್ಲ. ಆಚೆ ಜಗತ್ತು ನೋಡಬೇಕು, ಕಿಟಕಿಯಲ್ಲಿ ಏನಾಗ್ತದೆ ನೋಡಬೇಕು, ಶಬ್ದ ಬೇಕು, ಜನ ಬೇಕು. ಯಾಕಂದರೆ ಮಾನವ ಒಬ್ಬ ಸ್ನೇಹ ಜೀವಿ, ಮಾನವ ಗುಂಪಲ್ಲಿ ಬದುಕೋಣ, ಮಾನವ ಫ್ರೀ ಆಗಿಬಿಟ್ರೆ ಎಲ್ಲ ಕಡೆ ತಿರುಗಾಡಿಕೊಂಡು ತನಗೇನು ಬೇಕೋ ಆಯ್ಕೊಂಡು ಬರುವಂಥ 10,000 ವರ್ಷದ ಮಾನವನ ಬಾಡಿ ಆ ಥರ ಪ್ರೋಗ್ರಾಮ್ ಆಗಿದೆ. ಹೀಗಿರಬೇಕಾದ್ರೆ ನೀವು 77 ದಿನ ಎಲ್ಲವನ್ನು ಬಿಟ್ಟು ಒಂದು ಬರುವ ಧ್ವನಿ, ಬಿಗ್ ಬಾಸ್ ಧ್ವನಿಗೆ ಆಜ್ಞೆಯನ್ನು ಪಾಲಿಸಿ, ಅವರಿಗೆ ನೀವು ನಿಮ್ಮ ಸರ್ವಸ್ವವನ್ನು ಕೊಟ್ಟು, ಅವರು ಕೂತ್ಕೊಳ್ಳಿ ಅಂದರೆ ಕೂತ್ಕೊಂಡು, ನಿಂತ್ಕೊಳ್ಳಿ ಅಂದರೆ ನಿಂತ್ಕೊಂಡು, ನಗಿ ಅಂದರೆ ನಕ್ಕಿ, ಅವರ ಆರ್ಡರ್ಸನ್ನು ನೋಡಿಕೊಂಡು ಕೇಳಿಕೊಂಡು, ಇದ್ದ 10-15 ಜನರ ಜೊತೆಗೆ ಒಂದು ಜೀವನ ಮಾಡಿಕೊಂಡು, ಇಲ್ಲಿ ಬಿದ್ದರೆ ಆ ಸೋಫಾ, ಆ ಸೋಫಾ ಬಿಟ್ಟರೆ ಇಲ್ಲಿ, ಟಾಯ್ಲೆಟ್ ಬಿಟ್ಟರೆ ಇಷ್ಟೇ. ಇದು ನಿಮ್ಮಲ್ಲಿರ್ತಕ್ಕಂಥ ಒಂದು ಏಕಾಗ್ರತೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ಮನಸ್ಸಿನ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡೋಕ್ಕೆ ಒಂದು ವೇದಿಕೆ. ಇದು ನನ್ನ ಪ್ರಕಾರ ಎಲ್ಲರೂ ಈ ಥರದ ಒಂದು ಹಠ ಮಾಡಿ ಹೋಗಬೇಕು, ಏನೋ ಒಂದು ಸಾಧಿಸಿ. ನಾನು ನನ್ನ ಜೀವನದಲ್ಲಿ 3 ದಿನ ರಾಮಕೃಷ್ಣ ಆಶ್ರಮದಲ್ಲಿ, ಅದು 7 ದಿನದ ಕಾರ್ಯಕ್ರಮ, ವಿಪಾಸನ ಅಂತ, ಊಟ ಇದೆ, ತಿಂಡಿ ಇದೆ, ಆದರೆ ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ. ಈ ಥರದ ಕಾರ್ಯಕ್ರಮವನ್ನು ನಾನು ಮಾಡಿದ್ದೇನೆ. ಆ ವಿಪಾಸನದ 7 ದಿನಗಳು ನೀರು ಕುಡಿಬೋದು, ಮಾತಾಡ್ಬೋದು, ನಮ್ಮ ಕ್ಯಾಮ್ರಾಮನ್ನ ಅಣ್ಣ ಹತ್ರ ಮಾತ್ರ ನೋಡ್ಬೋದು, ನಿಮ್ಮನ್ನು ನೋಡ್ಬೋದು, ಸ್ಮೈಲ್ ಮಾಡೋ ಹಾಗಿಲ್ಲ, ನೋಡೋ ಹಾಗಿಲ್ಲ. ಈ ಥರದ 7 ದಿನದ ಯಾರು ಮಾತಾಡ್ತಾರೆ ಅವರು ಆ ಕಾರ್ಯಕ್ರಮದಿಂದ ಔಟ್. ಮೈಸೂರಿನಲ್ಲಿ ನಡೆಯುವ ಈ ವಿಪಾಸನ ಕಾರ್ಯಕ್ರಮವನ್ನು ಜೀವನದಲ್ಲಿ ಮನುಷ್ಯ ಮಾಡಬೇಕು.